ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಅರುಣ, ಆ ಕಾಳನೇ ಹಾಕ್ಕೊಟ್ಟಿರೋದು. ನಾನು ಅವತ್ತೇ ಹೇಳಿದೆ ಅವನಿಗೊಂದು 4 ಬಿಟ್ ಕಳ್ಸೋಣ ಅಂತ, ನೀನೇ ಬೇಡ ಅಂದೆ. ನೋಡೀಗ ಗುಂಪು ಕಟ್ಕೊಬಂದವನೇ, ಈಗೇನಾಗುತ್ತೋ ಏನೋ. ನೀನ್ಯಾಕೋ ಹೆದರ್ತೀಯ? ಇಲ್ಲಿ ಬರೀ ಅಂಗಡಿಯಲ್ಲ, ಗಲ್ಲಿ ಗಲ್ಲಿನೂ ನಮ್ದೆ. ಅದೇನಾಗುತ್ತೋ ನೋಡ್ಕೊಂಬಿಡೋಣ ಬಾ. ಮಾಧವಪುರ ಮುಕುಂದ್ ಅವರು ಇಲ್ಲಿವರೆಗೂ ಬಂದ್ಬಿಟ್ಟಿದ್ದಾರೆ ನಮ್ಮ ಅಂಗಡಿ ಮುಂದೆ. ಒಡವೆ ಗಿಡವೆ ಏನಾದ್ರು ಬೇಕಿತ್ತ? ಇಲ್ಲ ಅರುಣ, ನಿನಗೆ ಒಂದು ಮಾತು ಮನವರಿಕೆ ಮಾಡಬೇಕಾಗಿತ್ತು, ಅದಕ್ಕೆ ಬಂದೆ. ಅಲ್ರಿ ಸ್ವಾಮಿ, ನಮ್ಮಪ್ಪ ಕಾಸು ಕೊಟ್ಟು ಸ್ಕೂಲ್ಗೆ ಹೋಗಿ ಬುದ್ಧಿ ಕಲಿಯೋ ಮಗನೇ ಅಂದಾಗಲೇ ಬೇಡ ಅಂತ ವಾಪಸ್ ಬಂದವನು. ನಿಮ್ ಬಿಟ್ಟಿ ಉಪದೇಶ ಕೇಳ್ತೀನ. ಇದು ಉಪದೇಶ ಅಲ್ಲ ಅರುಣ, ಸತ್ಯ. ನೋಡು, ನಾನು ನಿನ್ನ ತಂದೆನ ಕೊಂದಿದ್ದೀನಿ ಅಂತ ನೀನು ಬಲವಾಗಿ ನಂಬ್ಕೊಂಡಿದ್ಯಾ, ಆದರೆ ಅದು ಸತ್ಯ ಅಲ್ಲ. ಮೊದಲು ಸತ್ಯ ಏನು ಅನ್ನೋದನ್ನು ತಿಳ್ಕೊ, ಆಮೇಲೆ ಇದೆಲ್ಲ ಯಾವತ್ತೋ ಮುಗ್ದೋಗಿರೋಂಥ ವಿಷಯ. ತಲೆ ಉರುಳೋಗಿರೋದು ನಮ್ಮನೇಲಿ. ವಿಷಯ ಮುಗ್ದೋಯ್ತು ಅಂತ ಹೇಳಬೇಕಾಗಿರೋನು ನಾನು, ತಾವಲ್ಲ ಸಾಹೇಬ್ರೆ. ನೋಡರುಣ, ಇದೇ ಮಂಕ್ ಬುದ್ಧಿಯಿಂದ ನೀನು ಮಂಗನಾಟ ಆಡಿ ಹೆಸರು ಕೆಡಿಸ್ಕೊತಾ ಇದೀಯ. ಸ್ವಲ್ಪ ಯೋಚನೆ ಮಾಡು. ನೋಡು, ನಿನ್ನ ಶಾಲೆಗೆ ಬಂದಿದ್ರಲ್ಲ ಸಂಬಳ ತಗೊಳ್ಳೋಂಥ ಮೇಷ್ಟ್ರು, ಅವರು ನಿನಗೆ ಬುದ್ಧಿ ಕಲಿಸ್ದೇ ಇರ್ಬೋದು, ಆದರೆ ಬುದ್ಧಿ ಕಲಿಸಕ್ಕೆ ಅಂತ ಬಂದಿರೋ ನಾನು ಕಲಿಸ್ದೆ ಹೋಗಲ್ಲ. ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ ಅರುಣ, 10 ಜನ ಚೆನ್ನಾಗಿರಲಿ ಅಂತ ನಾನು ಹೋರಾಡಿದ್ದೇನೆ ಹೊರತು ಯಾವತ್ತೂ ಯಾರ ಪ್ರಾಣನೂ ತೆಗ್ದಿಲ್ಲ. ಅನವಶ್ಯಕವಾಗಿ ತಪ್ಪು ತಿಳ್ಕೊಂಡು ನನ್ನ ಮೇಲಾಗಲಿ ಅಥವಾ ನನ್ನ ಮನೆಯವ್ರ ಮೇಲಾಗಲಿ ಬರೋಕೆ ಹೋಗ್ಬೇಡ. ಓಹೋ, ತುಂಬ ಗರಂ ಆಗಿಬಿಟ್ಟಿದ್ದೀರಾ. ಬಿಸಿಲು ಬೇರೆ, ಪಿತ್ತ ನೆತ್ತಿಗತ್ಬಿಟ್ರೆ ಕಷ್ಟ. ಒಳಗಡೆ ಕೂತ್ಕೊಳ್ಳಿ, ಎ ಸಿ ಹಾಕ್ಸಿದ್ದೀನಿ, ಹಾಗೆ ಕೂಲ್ ಡ್ರಿಂಕ್ಸ್ ತರಿಸ್ತೀನಿ, ಕೂತ್ಕೊಂಡು ಮಾತಾಡೋಣ. ಯಾಕೆಲ್ಲರೂ ಬಾಯಿ ಬಿಟ್ಕೊಂಡು ಹೀಗೆ ನೋಡ್ತಿದ್ದೀರಾ? ಇಲ್ಲಿಗೆ ಕೂಲ್ ಡ್ರಿಂಕ್ಸ್ ತರೋರು ನಿಮ್ಮಂಥವ್ರ ಹತ್ರ ದುಡ್ಡು ತಗೊಳ್ಳಲ್ಲ, ದುಡ್ಡನ್ನ ನಾನೇ ಕೊಡ್ತೀನಿ. ಎಷ್ಟ ಮಾತಾಡ್ತೀಯ, ಸುಮ್ಮನೆ ಇದ್ರೆ ಕಾಳ ಮಾತಾಡ್ತೀಯ, ಬಾಳ ಬಾರ ಒಂದ್ ಕೈ ನೋಡ್ಕೊಳ್ಳೋಣ. ಏಯ್, ನಮ್ಮ ಅರುಣನ್ ಮುಟ್ಟಕ್ ಬಂದ್ರೆ ನಾನು ಇಡಬೇಕಾಗುತ್ತೆ ಆ ಕಾಡಕ್ಕೆ. ಸುಮ್ಮನೆ ಇರ ಲೇ ಕಾಳ, ಒಂದು ತಕ್ಕಡಿಲಿ ನಿನ್ನ ಜಿರ್ಲೆನ ತೂಕಕ್ಕೆ ಹಾಕಿದ್ರೆ ಜಿರ್ಲೆ ತೂಕನೇ ಜಾಸ್ತಿ ಬರುತ್ತೆ. ತೂಕದಲ್ಲೇ ಅಲ್ಲ, ನೀಯತ್ತಲ್ಲೂ. ನಿನಗೆ ಹಳ್ಳಿಲೇ ವಾಂಚ್ತಿದ್ದೆ, ಹೋಗ್ಲಿ ಅಂತ ಬಿಟ್ರೆ ಇವ್ರನ್ನೆಲ್ಲ ಕರ್ಕೊಂಬಂದಿದ್ಯಾ? ಜೊತೆಗೆ ಹೆಣ್ಮಗನ ಕರ್ಕೊಂಬಂದಿದ್ಯಾ? ಅರುಣ ನೋಡು, ಇದನ್ನೇ ಬೇಡ ಅಂತ ಹೇಳ್ತಾರದು. ಕೆಟ್ಟವರಲ್ಲಿರೋ ಕೆಟ್ಟತನ ಎಷ್ಟು ಅಪಾಯ ಮಾಡುತ್ತೋ ನನಗೆ ಗೊತ್ತಿಲ್ಲ, ಆದರೆ ಒಳ್ಳೆಯವರಲ್ಲಿರೋ ತಾಳ್ಮೆ ಕೆಟ್ಟರೆ ಅಪಾಯ ಕಟ್ಟಿಟ್ಟು ಬುತ್ತಿ. ನಾನು ನಿಮ್ಮಪ್ಪನ ಕೊಂದಿಲ್ಲ ಅಷ್ಟೇ, ಆದರೆ ಮಗನ್ನ ಕೊಲ್ಲಕ್ಕಾಗಲ್ಲ ಅಂತ ಹೇಳ್ತಾ ಇಲ್ಲ. ಇಂಥ ಮಾತನ್ನ ದಿನ ಬೆಳಗ್ಗೆ ಕೇಳಿಸ್ಕೊತಾ ಇರ್ತೀನಿ. ಮಾಸ್ ಹುಡುಗರು ನೋಡೋದೆ ಕಲಾಸಿಪ್ಪಾಳೆ ಶಿವಾಜಿನಗರ ಅಂತ ಸಿನಿಮಾನ. ಸರಿ, ನೀವು ನಮ್ಮಪ್ಪನ ಕೊಂದಿಲ್ಲ ಅಂದ್ರಿ, ಅದನ್ನ ಕ್ಷಮಿಸೋಣ. ಆದ್ರೆ ಈ ಸುಂದ್ರಿ ನನಗೆ ಚುಚ್ಚಿದ್ದು ಅದು ಈಗ ನನಗೆ ಪರ್ಸನಲ್ ಆಗಿದೆ. ಏ ಸುಂದ್ರಿ,
ನೀನ್ ಚುಚ್ಚೋದೇನೋ ಚುಚ್ಚಬಿಟ್ಟೆ, ಅದರಿಂದ ಎಂತ ಡ್ಯಾಮೇಜ್ ಆಗಿದೆ ಅಂತ ನಿನ್ಗೇನು ಗೊತ್ತಿಲ್ಲ. ಏಯ್ ಕತ್ತಿ ಹಿಡ್ಕೊಂಡು ನಾನೇನಾದ್ರೂ ನಿಮ್ಮನೆ ಹತ್ರ ಬಂದಿದ್ನಾ? ನೀನಾಗಿ ನೀನೇ ಭೀಮಣ್ಣನ ಕೊಲ್ಬೇಕು ಅಂತ ಬಂದಿದ್ದೆ. ಭೀಮಣ್ಣನ ಕಾಪಾಡೋದಕ್ಕೋಸ್ಕರ ನಿನ್ನ ಚುಚ್ಚಬೇಕಾಗಿರೋ ಪರಿಸ್ಥಿತಿ ಬಂತು. ಇಲ್ ನೋಡು, ಅದು ಆಕಸ್ಮಿಕ ಅಷ್ಟೇ. ನಿನ್ಗೇನಾದ್ರೂ ಕೋಪ ಇದ್ರೆ ಅದನ್ನ ನನ್ ಮೇಲೆ ತೀರಿಸ್ಕೋ. ಭೀಮಣ್ಣ ಮತ್ತೆ ಭಾರತಿ ತಂಟೆಗೇನಾದ್ರೂ ಬಂದ್ರೆ ನಾನ್ ಸುಮ್ನೆ ಇರೋದಿಲ್ಲ ಅರುಣ. ಅದನ್ನ ಡಿಸೈಡ್ ಮಾಡ್ಬೇಕಾಗಿರೋದು ನಾನು, ನೀನಲ್ಲ. ಭಾರತಿ ನನ್ ಪ್ರಾಪರ್ಟಿ, ಅದರಲ್ಲಿ ಇಲ್ಲಿಗೆಲ್ಲ ಹೆಜ್ಜೆ ಇಟ್ಟಿರೋದು ಭೀಮಾ. ಸರಿ, ಒಂದ್ ಕೆಲ್ಸ ಮಾಡು ಸುಂದ್ರಿ, ಭೀಮನ್ನ ಭಾರತಿಯಿಂದ ದೂರ ಹೋಗೋ ಕೇಳು. ಭಾರತಿಗೂ ನನಗೂ ಮದ್ವೆ ಮಾಡೋ. ಪಾಪ ಭೀಮ ಜೀವಂತವಾಗಾದ್ರೂ ಇರ್ತಾನೆ, ಇಲ್ದೆ ಹೋದ್ರೆ ಭೀಮನ್ನ ಕೊಂದು ಭಾರತಿನ ಎತ್ತ ಕೊಂದು. ನಮ್ ಭಾರತಿ ವಿಷಯಕ್ ಬರ್ತೀಯ, ನಾನ್ ಸತ್ರು ಪರವಾಗಿಲ್ಲ ಕಣೋ, ನಿನ್ನ ಮಾತ್ರ ಕೊಂದು ಹಾಕ್ಬಿಡ್ತೀನಿ. ನನ್ ಭವಿಷ್ಯ ಹಾಳಾದ್ರೂ ಪರವಾಗಿಲ್ಲ ಕಣೋ, ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ಏಯ್, ನಿನ್ನೇ ನಿನ್ ಮಾಧವಪುರಕ್ಕೆ ದುರ್ಗಿ ಅನ್ಕೊಂಡ್ಬಿಟ್ಟಿದ್ಯಾ? ನನ್ ಜಾಗಕ್ಕೊಂದು ನನ್ ಕಾಲರ್ ಹಿಡಿತೀಯಾ? ಎಷ್ಟೇ ಧೈರ್ಯ ನಿನ್ಗೆ? ನಡು ಬಿದಿರಿ ನಿಂತು ಒಬ್ಳು ಹೆಣ್ಣಿನ ಮೇಲೆ ಕೈ ಮಾಡ್ತೀಯ? ನೀನು ಒಬ್ಬ ಗಂಡ್ಸೇನೋ ಅಲ್ಲ. ಕರಣ್, ಹೆಣ್ಣಿನ ಮೇಲೆ ಕೈ ಮಾಡ್ತೀಯ? ಹೆಣ್ಣಿನ ಮೇಲೆ ಕೈ ಮಾಡ್ತೀಯನೋ ನೀನು? ಸರ್ ಬಿಡು ಸರ್, ಬಿಟ್ಬಿಡಿ ಸರ್. ಕರಣ್ ಬಿಡ, ಕರಣ್ ಸರ್. ಸುಂದ್ರಿನ ಮುಟ್ಬೇಕು ಅಂತ ಅನ್ಕೊಂಡಿದ್ರೆ ಮೊದ್ಲು ನನ್ನ ದಾಟಿ ಹೋಗ್ಬೇಕು. ಯಾವತ್ತಿದ್ರು ಎಲ್ಲೇ ಇದ್ರು ಬಾರೋ, ಏನ್ ಮಾಡ್ತೀಯ? ನಿನ್ನಂತ ಎಷ್ಟೇ ಎಕ್ಸ್ಟ್ರಾ ಪ್ಲೇಯರ್ಸ್ ಬಂದ್ರು ನನ್ನೇನು ಮಾಡಕ್ಕಾಗಲ್ಲ. ನೋಡ್ತಾ ಇರಿ, ನಿಮ್ಗೆಲ್ಲ ಹೇಗೊಂದ್ ಗತಿ ಕಾಣಿಸ್ತೀನಿ ಅಂತ. ಏನ್ ಗತಿ ಕಾಣಿಸ್ತೀಯ? ಸಮಾಧಾನ ಮಾಡ್ಕೋ, ನಡಿ ಹೋಗೋಣ, ನಡಿ ಹೋಗೋಣ ಇಲ್ಲಿಂದ, ನಡಿ. ನಿಮ್ಮನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ಹುಷಾರಿಲ್ಲ ಅಂತ ಗೊತ್ತಾಗ್ತಿದ್ದ ಹಾಗೆ ಗಾಬರಿಯಿಂದ ಬಂದ್ಬಿಟ್ರು. ಯಾವ ಮೀಟಿಂಗು, ಯಾವ ಆಫೀಸು, ಯಾರ ಕ್ಲೈಂಟು, ಏನೇನಂತ ಏನಕ್ಕೆ ಪ್ರಶ್ನೆ ಕೇಳ್ತಿದ್ಯಾ? ನಿನ್ಗೆ ನನ್ನ ಮೇಲೆ ಅನುಮಾನ ಇದೆ, ಅದಕ್ಕೆ ತಾನೇ ಇದನ್ನೆಲ್ಲ ಕೇಳ್ತಿರೋದು. ಅದೇನೋ ಆಫೀಸಲ್ಲಿ ರೇಡ್ ಅಂತೆ ಅಂಕಲ್, ನಾನು ಹೋಗಿ ಬರ್ತೀನಿ, ನೀವು ಮಾತಾಡ್ತೀರಿ. ನಿಮ್ಮಿ, ಏನ್ ಫೋಟೋ ನೋಡ್ತಾ ಇನ್ನೂ ಯೋಚನೆ ಮಾಡ್ತಿರೋ ಹಾಗಿದೆ? ಆಫೀಸಲ್ಲಿ ರೇಡ್ ಅಂತ ಹೇಳ್ಬಿಟ್ಟು ಹೋದವನುಮ್ಮ, ಬಟ್ ಅಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಒಂದು ಫೋನ್ ಕೂಡ ಮಾಡಿಲ್ಲ ಅವನು. ಏನು ಸಮಸ್ಯೆ ಇರಲ್ಲ ನಿಮ್ಮಿ, ಹೋದ ವರ್ಷದ ಅಕೌಂಟ್ಸ್ನ ನಾನು ಮತ್ತೆ ಸುಂದ್ರಿ ನೋಡ್ಬಿಟ್ಟು ಟ್ಯಾಕ್ಸ್ ಫೈಲ್ ಮಾಡಾಗಿದೆ. ಏನಾದರೂ ಜನರಲ್ ಎನ್ಕ್ವೈರಿ ಇರಬೇಕು ಅಷ್ಟೇ. ನೋಡು, ನಿನಗೆ ಭಯ ಆಗ್ತಿದ್ರೆ ಒಂದ್ಸಲ ಫೋನ್ ಮಾಡಿ ಕೇಳು.